ಆದಿಶಂಕರಾಚಾರ್ಯರ ಕಲ್ಲಿನ ಪ್ರತಿಮೆ ಒಂದು ಕೇದಾರನಾಥಿಗೆ ಮಾಡುವ ಅವಕಾಶ ನಮಗೆ ಸಿಕ್ಕಿದೆ. ಇದು ಹೇಗೆ ಬಂತು ಅಂದರೆ, ನಮಗೆ ಕಳೆದ ವರ್ಷ ಜುಲೈನಲ್ಲಿ ಜಿ ಎಸ್ ಡಬ್ಲ್ಯೂ ಅವರು ನಮಗೆ ಕರ್ನಾಟಕದ ಶಿಲ್ಪಿಗಳನ್ನ ಒಂದು ಸೆಲೆಕ್ಷನ್ನಲ್ಲಿ ಬೇಕು ಅಂತ ಹೇಳ್ತಾರೆ. ಅಂದರೆ ಕರ್ನಾಟಕದಲ್ಲಿ ಶಿಲ್ಪಿಗಳ ಬಗ್ಗೆ ಒಂದು ಮಾಹಿತಿ ತಗೊಂತಾರೆ. ಅದರಲ್ಲಿ ಒಂದು 4 ಜನ ಶಿಲ್ಪಿಗಳ ಹೆಸರಲ್ಲಿ ನಂದು ಫೈನಲ್ ಆಗುತ್ತೆ. ನಂದು ಫೈನಲ್ ಆದ ನಂತರ ನನಗೆ ಒಂದು ಮಾಡೆಲ್ನ ರೆಡಿ ಮಾಡಲಿಕ್ಕೆ ಜಿ ಎಸ್ ಡಬ್ಲ್ಯೂಯಿಂದ ಒಂದು ಸಂದೇಶ ಬರುತ್ತೆ. ಆ ನಂತರ ನಮಗೆ ಸುಮಾರು 2 ಅಡಿ ಎತ್ತರದ ಮಾಡೆಲನ್ನು ನಾನು ಕಲ್ಲಿನಲ್ಲಿ ತಯಾರಿಸಿ ಪ್ರಧಾನಮಂತ್ರಿಗಳಿಗೆ ಕಳಿಸ್ತೇವೆ. ಇದನ್ನು ಖುದ್ದಾಗಿ ಪ್ರಧಾನಮಂತ್ರಿಗಳು ಆ ಮಾಡೆಲನ್ನು ಒಪ್ಪಿ ನಮಗೆ ಕೇದಾರನಾಥ್ಗೆ ಈ ಕಲ್ಲಿನ ಪ್ರತಿಮೆಯನ್ನು ನಿರ್ಮಿಸಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಆ ಮಾಡೆಲ್ ಮಾಡಬೇಕಾದ್ರೆ ನಮಗೆ ಬೇರೆ ರಾಜ್ಯಗಳಿಂದನೂ ಶಿಲ್ಪಿಗಳು ಅವರವರ ಮಾಡೆಲ್ನ ಕಳಿಸಿರ್ತಾರೆ. ನನಗೆ ಕರ್ನಾಟಕದ ಶಿಲ್ಪಿಯಾದ ನನಗೆ ಇದು ಸಿಕ್ಕಿದ್ದು ಒಂದು ದೊಡ್ಡ ಒಂದು ಅವಕಾಶ. ನಂತರ ನಮಗೆ ಇದನ್ನು 12 ಅಡಿ ಎತ್ತರದ ಒಂದು ಪ್ರತಿಮೆಯನ್ನು ಕೇದಾರನಾಥ್ಗೆ ನಿರ್ಮಿಸಲಿಕ್ಕೆ ಒಂದು ಆದೇಶ ಬರುತ್ತೆ. ಸೆಪ್ಟೆಂಬರ್ನಲ್ಲಿ ನಾವು ಈ ಕೆಲಸವನ್ನು ಶುರು ಮಾಡ್ತೀವಿ. ಸುಮಾರು 120 ಟನ್ ಕಲ್ಲನ್ನ ಸೆಲೆಕ್ಷನ್ ಮಾಡಿ ಈಗ ಫಿನಿಶ್ ಆಗಿ ನಮಗೆ ಇದು 30 ಟನ್ಗೆ ಬಂದು ನಿಂತಿದೆ ಪ್ರತಿಮೆ. ನಮಗೆ ಇದಕ್ಕೆ ನನಗೆ ಸುಮಾರು ಸಹಾಯಕರಾಗಿ 9 ಜನ ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಸುಮಾರು ಸರಿಸುಮಾರು ದಿನನಿತ್ಯ 12 ಗಂಟೆಗೆ ಮೇಲೆ ನಾವು ಈ ಕೆಲಸವನ್ನು ಮಾಡಿದ್ದೇವೆ. ಈ ಒಂದು ಕೆಲಸ ಮಾಡಬೇಕಾದ್ರೆ ನಾವು ಒಂದು ನೈಜತೆ ಬಗ್ಗೆ, ನಮ್ಮ ಟ್ರೆಡಿಷನಲ್ ಕಲ್ಚರ್ಸಲ್ಲಿ ಬೇಕಾದ ಲಕ್ಷಣಗಳನ್ನ ಪ್ರತಿಯೊಂದನ್ನು ಗಮನದಲ್ಲಿಟ್ಟುಕೊಂಡು ನಾವು ಈ ಮೂರ್ತಿ ಕೆತ್ತನೆಯನ್ನು ಮಾಡಲಾಗಿದೆ. ಈ ಒಂದು ಮೂರ್ತಿಯು ಕೇದಾರನಾಥ ದೇವಸ್ಥಾನದ ಹಿಂಭಾಗದಲ್ಲಿ ಆದಿಶಂಕರಾಚಾರ್ಯ ಸಮಾಧಿ ಪ್ರಾಜೆಕ್ಟ್ ನಡೀತಾ ಇದೆ. ಪ್ರೈಮ್ ಮಿನಿಸ್ಟರ್ ಆಫೀಸ್ ಇಂದ ಅಲ್ಲಿಗೆ ಇದು ಇನ್ಸ್ಟಾಲ್ ಆಗಲಿಕ್ಕೆ ಹೋಗ್ತಾ ಇದೆ. ಯಾವ್ದು ಸರ್ ಇದು ಅಂತ? ಇದು ನಮಗೆ ಮೈಸೂರಿಂದ ಈ ತಿಂಗಳ 18ಕ್ಕೆ ಇದು ಡಿಸ್ಪ್ಯಾಚ್ ನಮಗೆ ಡೇಟ್ ಕೊಟ್ಟಿದ್ದಾರೆ. ಇಲ್ಲಿಂದ 18 ತಾರೀಕು ಹೊರಡ್ತಾ ಇದೆ.